ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಐದು ಸಾವಿರ ವರ್ಷಗಳ ಹಿಂದೆ ಮನುಷ್ಯ ಹೇಗೆ ಬದುಕಿದ್ದ? ಈ ಪ್ರಶ್ನೆಗೆ ಸಾಕ್ಷಿ ಸಮೇತ ಉತ್ತರ ಸಿಕ್ಕಿದೆ. ಈ ಉತ್ತರಕ್ಕೆ ಕಾರಣವಾಗಿದ್ದು ಒಬ್ಬ ಮನುಷ್ಯನ ಹೆಣ. ಆತನ ಹೆಸರು ಓಟ್ಜಿ. ಓಟ್ಜಿ ಅನ್ನೋದು ಆತನ ನೈಜ ಹೆಸರೇನಲ್ಲ. ನಿಜವಾದ ಹೆಸರು ಹೇಳಲು ಆಗಿನವರು ಈಗ ಯಾರಿದ್ದಾರೆ ಹೇಳಿ? ಅಷ್ಟಕ್ಕೂ ಈತ ಬದುಕಿ ಬಾಳಿದ್ದು ಬರೋಬ್ಬರಿ 5300 ವರ್ಷಗಳ ಕೆಳಗೆ. ಇಷ್ಟು ವರ್ಷದ ಹಿಂದೆ ಬದುಕಿದ್ದ ಈತನ ಹೆಣ 1991 ಆಲ್ಫ್ ಓಟ್ಸ್ಡಲ್ ಪರ್ವತ ಶ್ರೇಣಿಯಲ್ಲಿ ಪತ್ತೆಯಾಗಿತ್ತು. ಓಟ್ಸ್ಡಲ್ ಪರ್ವತ ಶ್ರೇಣಿಯಲ್ಲಿ ಸಿಕ್ಕಿದ್ರಿಂದಾಗಿ ಈತನಿಗೆ ಓಟ್ಜಿ ಎನ್ನುವ ಹೆಸರಿಡಲಾಯಿತು. ಹಿಮಚ್ಛಾದಿತ ಪರ್ವತ ಶ್ರೇಣಿಗಳಲ್ಲಿ ಸಿಕ್ಕಿದ್ರಿಂದ ಈತನನ್ನು ಐಸ್ ಮ್ಯಾನ್ ಎಂದು ಕೂಡ ಕರೆಯಲಾಗುತ್ತೆ. 5300 ವರ್ಷಗಳ ಕೆಳಗೆ ಸತ್ತಂತಹ ವ್ಯಕ್ತಿಯ ಮೃತದೇಹ ಇಷ್ಟು ವರ್ಷಗಳ ನಂತರವೂ ಹಾಗೆಯೇ ಕೊಳೆಯದೆ ಸಿಕ್ಕಿತ್ತು. ಆಸ್ಟ್ರಿಯಾದಲ್ಲಿ ಬರುವ ಆಲ್ಫ್ ಪರ್ವತ ಶ್ರೇಣಿ ಸದಾ ಹಿಮದಲ್ಲೇ ಮುಳುಗಿರುವಂತಹ ಪ್ರದೇಶ. ಹೀಗಾಗಿ ಈತನ ಹೆಣವು ಈ ಮಂಜಿನೊಳಗೆ ಸಿಲುಕಿ ಅಂದಿನಿಂದ ಇಂದಿನವರೆಗೆ ಕೊಳೆಯದೆ ಉಳಿದುಕೊಂಡಿತ್ತು. ಆತ 5300 ವರ್ಷಗಳ ಹಿಂದೆ ಬದುಕಿದ್ದ ಅನ್ನೋದಕ್ಕೆ ಪುರಾವೆಗಳೇನು ಅನ್ನೋದು ನಿಮ್ಮ ಪ್ರಶ್ನೆ. ಅದಕ್ಕೆ ವಿಜ್ಞಾನಿಗಳು ಉತ್ತರ ಕಂಡುಹಿಡಿದಿದ್ದಾರೆ. ಒಂದು ವಸ್ತು ಎಷ್ಟು ಹಳೆಯದು ಅಂತ ತಿಳಿಯೋಕೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಟೆಸ್ಟ್ ನಡೆಸಲಾಗುತ್ತೆ. ಅದೇ ರೀತಿ ಒಬ್ಬ ಮನುಷ್ಯನ ಜೀವಿತಾವಧಿಯನ್ನು ಲೆಕ್ಕ ಹಾಕಲು ಕೂಡ ಇದೇ ಟೆಸ್ಟನ್ನು ಬಳಸಲಾಗುತ್ತೆ. ಹಾಗೆ ಈ ಓಟ್ಸಿಯ ಮೃತದೇಹದ ಮೇಲೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿದಾಗ ಆತ ಕ್ರಿಸ್ತಪೂರ್ವ 3345 ಹುಟ್ಟಿ ಕ್ರಿಸ್ತಪೂರ್ವ 3300 ಸತ್ತಿದ್ದ ಎಂದು ತಿಳಿದು ಬಂದಿತ್ತು. ಈ ಮಾಹಿತಿ ವಿಜ್ಞಾನಿಗಳನ್ನು ಬೆಕ್ಕಸ ಬೆರಗಾಗಿಸಿತ್ತು. ಮಾತ್ರವಲ್ಲ, ಈತನ ದೇಹ ಇಟ್ಟುಕೊಂಡು ಆಗಿನ ಮನುಷ್ಯನ ಬಗ್ಗೆ ಅಧ್ಯಯನ ನಡೆಸಬಹುದಲ್ಲ ಎಂಬ ಪ್ರಶ್ನೆಯೂ ಅವರ ತಲೆಯಲ್ಲಿ ಮೊಳೆಯುವಂತೆ ಮಾಡಿತ್ತು. ಅದರ ಪರಿಣಾಮವಾಗಿಯೇ ಈಗ ಒಂದೊಂದಾಗಿ ಅಧ್ಯಯನ ವರದಿಗಳು ಹೊರಬರ್ತಿವೆ. ಇದರಲ್ಲಿ ಆತ ಸಾಯುವುದಕ್ಕೂ ಮೊದಲು ಏನು ತಿಂದಿದ್ದ ಎಂಬ ಅಂಶಗಳು ಕೂಡ ಇವೆ. ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಲ್ಲಿ ಸರಾಸರಿ ಶೇಕಡ 10% ಕೊಬ್ಬಿನಂಶವಿರುತ್ತೆ. ಆದರೆ ಈ ಓಟ್ಸಿಯ ದೇಹದಲ್ಲಿ ಕೊಬ್ಬಿನಂಶ ಇದ್ದದ್ದು ಬರೋಬ್ಬರಿ ಶೇಕಡ 50%. ಇದು ಆ ಕಾಲದಲ್ಲಿ ಮನುಷ್ಯರಿಗೆ ಹವಾಮಾನದ ವೈಪರೀತ್ಯದ ಸಂದರ್ಭದಲ್ಲೂ ಬದುಕಲು ಸಹಾಯ ಮಾಡ್ತಿದ್ದಿರಬಹುದು ಅನ್ನೋದು ವಿಜ್ಞಾನಿಗಳ ಅಂದಾಜು. ಅವತ್ತಿನ ಕಾಲಘಟ್ಟದಲ್ಲಿ ಆ ಮನುಷ್ಯರ ಜನಜೀವನ, ಆಹಾರ ಪದ್ಧತಿ ಇದಕ್ಕೆ ಕಾರಣವಾಗಿರಬಹುದು. ಓಟ್ಸಿಯ ಹೊಟ್ಟೆಯಲ್ಲಿ ಫ್ರೀಜ್ ಆಗಿದ್ದ ಆಹಾರವನ್ನು ಆಧಾರವಾಗಿಟ್ಟುಕೊಂಡು ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದಾರೆ. ವಿಜ್ಞಾನಿಗಳು ಕೊಟ್ಟ ಆ ಅಧ್ಯಯನ ವರದಿ ಆತನ ದೇಹದಲ್ಲಿದ್ದ ಕೊಬ್ಬಿನ ಮೇಲಲ್ಲದೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಆತನ ದೇಹದಲ್ಲಿದ್ದ ಕೊಬ್ಬು ಯಾವುದೇ ಹಾಲು ಅಥವಾ ಹಾಲಿನ ಉತ್ಪನ್ನಗಳಿಂದ ಬಂದುದಲ್ಲ ಅನ್ನುತ್ತೆ ಅಧ್ಯಯನ. ಬೆಟ್ಟ ಗುಡ್ಡಗಳಲ್ಲಿ ಹೆಚ್ಚಾಗಿ ವಾಸಿಸುವ ಆಲ್ಫೈನ್ ಐಬೆಕ್ಸ್ ಎಂಬ ಕಾಡು ಮೇಕೆಯ ಮಾಂಸದ ಕೊಬ್ಬು ಆತನ ದೇಹದಲ್ಲಿತ್ತು. ಆತನ ಆಹಾರ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಸಮತೋಲಿತ ಮಿಶ್ರಣವಾಗುತ್ತೆ ಎನ್ನುತ್ತಾರೆ ವಿಜ್ಞಾನಿಗಳು. ಶೀತದಿಂದ ಕೂಡಿದ್ದ ಆಲ್ಫ್ ಪರ್ವತ ಶ್ರೇಣಿಯಲ್ಲಿ ವಾಸ ಮಾಡಲು ಓಟ್ಸಿಗೆ ಈ ಸಂಯೋಜಿತ ಆಹಾರ ಸಹಾಯ ಮಾಡಿರಬಹುದು. ಓಟ್ಸಿಯ ಸಂಶೋಧನೆ ನಡೆಸಿದ ವಿಜ್ಞಾನಿಗಳಿಗೆ ಆತ ಸೇವಿಸುತ್ತಿದ್ದ ಆಹಾರ ಅಷ್ಟು ರುಚಿಕರವಾಗಿರಲಿಲ್ಲ ಅನ್ನೋದು ತಿಳಿದು ಬಂದಿತ್ತು. ಹೀಗೆ ರುಚಿಕರವಾಗಿಲ್ಲದಿದ್ದರೂ ಪೋಷಕಾಂಶಯುಕ್ತ ಅತ್ಯುತ್ತಮ ಆಹಾರವನ್ನೇ ಓಟ್ಸಿ ಸೇವಿಸುತ್ತಿದ್ದ ಅನ್ನೋದು ಬೆಳಕಿಗೆ ಬಂದಿತ್ತು. ಆದರೆ
ಅತ್ಯುತ್ತಮ ಆಹಾರವನ್ನು ಸೇವಿಸುತ್ತಿದ್ದ ಓಡ್ಜಿ ಸತ್ತಿದ್ದು ಹೇಗೆ ಎಂಬುದಕ್ಕೂ ವಿಜ್ಞಾನಿಗಳು ಉತ್ತರ ಹುಡುಕಿದ್ದಾರೆ. ಓಡ್ಜಿ ಸಂಘರ್ಷದಲ್ಲಿ ಮೃತಪಟ್ಟಿರಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ಅದಕ್ಕೆ ಕಾರಣ ಆತನ ದೇಹದ ಮೇಲಿರುವ ಹಲವು ಗಾಯಗಳು ಇದಕ್ಕೆ ಸಾಕ್ಷಿ. 5300 ವರ್ಷಗಳ ಹಿಂದಿನ ಮನುಷ್ಯನಾದರೂ ಆತ ಕೆಲವು ಆಯುರ್ವೇದಿಕ್ ಔಷಧಗಳನ್ನು ಸೇವಿಸುತ್ತಿದ್ದ ಸಾಧ್ಯತೆಗಳು ಕೂಡ ಇವೆ. ಯಾಕಂದರೆ ಆತನ ಹೊಟ್ಟೆಯಲ್ಲಿ ಬ್ರಾಕೆನ್ ಎಂಬ ಮೂಲಿಕೆ ಗಿಡ ಸಿಕ್ಕಿರೋದೇ ಇದಕ್ಕೆ ಆಧಾರ. ಓಡ್ಜಿಯ ಕಳೆಬರಹವನ್ನು ಪರೀಕ್ಷೆಗೆ ಒಳಪಡಿಸುವ ಮೂಲಕ 5300 ವರ್ಷಗಳ ಹಿಂದಿನ ಮನುಷ್ಯನ ಜಗತ್ತನ್ನು ವಿಜ್ಞಾನಿಗಳು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ.